ನಮಸ್ತೆ, ನಾನು ಇವತ್ತೊಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಜೊತೆ ಇದ್ದೀನಿ. ಅಲ್ಲಿ ತಾಯಿಯ ದೇಹ ನೆಲದ ಮೇಲಿತ್ತು. ಮಗ ತಾಯಿಯ ಬಾಯಿಗೆ ತುಳಸಿ ಎಲೆಯಲ್ಲಿ ನೀರು ಬಿಡ್ತಾ ಇದ್ದಂತೆ. ಹಾಗೆ ಬಿಡುವಾಗ ಅವನಿಗೆ ತನ್ನ ಹಳೆಯದ್ದು ನೆನಪು ಬರುತ್ತಂತೆ. ಒಂದು 2 ವರ್ಷದ ಹಿಂದೆ ಇದೇ ತಾಯಿ ಊಟ ಮಾಡ್ತಾ ಇರುವಾಗ ಚಿಕ್ಕದೊಂದು ಗಲಾಟೆ ಆಯಿತಂತೆ ಮನೆಯಲ್ಲಿ. ಮಗ ಹೆಂಡತಿ ಪರವಾಗಿ ತಾಯಿಗೆ ವಿರುದ್ಧವಾಗಿ ಮಾತಾಡಿದಾಗ ಸಿಟ್ಟಲ್ಲಿದ್ದ ತಾಯಿ ಎಂಜಲ್ ಕೈಯಲ್ಲಿ ಊಟದಿಂದ ಎದ್ದು ಮನೆಯಿಂದ ಹೊರಗೆ ಹೋಗುವಾಗ ಶಾಪ ಹಾಕಿ ಹೋದ್ರಂತೆ. ನಾನಿನ್ನು ನನ್ನ ಉಸಿರಿರೋ ತನಕ ಈ ಮನೆಗೆ ಬರೋದಿಲ್ಲ. ನನ್ನ ಗಂಡ ಕಟ್ಟಿದ ಮನೆ ನೀನೇ ಇರು, ಇನ್ನು ನಾನು ನನ್ನ ಮಗಳ ಜೊತೆ ಇರ್ತೀನಿ. ಆದರೆ ಒಂದು ವಿಷಯ ನೆನಪಿಡ್ಕೊ, ನಾನಿಲ್ಲಿ ಇನ್ನು ಒಂದು ತೊಟ್ಟು ನೀರು ಕೂಡ ನನ್ನ ಉಸಿರಿರೋ ತನಕ ಕುಡಿಯೋದಿಲ್ಲ ಎಂದು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಹೋಗಿದ್ರಂತೆ. ಆಮೇಲೆ 2 ವರ್ಷ ಆಯಿತು. ಇವತ್ತೇ ಬಂದಿದ್ದು ತಾಯಿ ತನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತದು. ಯಾಕಂತಂದರೆ ಇವತ್ತು ಉಸಿರಿಲ್ಲ, ಮನೆಯೊಳಗೆ ಮಲಗಿದೆ. ಹಾಗೆ ಉಸಿರಿಲ್ಲ, ನೀರು ಕುಡಿತಾ ಇದೆ ಮಗನ ಕೈಯಿಂದ. ಸೊ ಮಗನಿಗೆ ಕಣ್ಣಲ್ಲಿ ಕಣ್ಣೀರಿತ್ತು. ಆದರೆ ಏನು ಪ್ರಯೋಜನ ಇವತ್ತು ಕಣ್ಣಲ್ಲಿ ಕಣ್ಣೀರು ತಂದು? ಅದೇ ಆವತ್ತು ಒಂದು ದಿವಸ ತನ್ನ ಸಿಟ್ಟನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರೆ ಆ ವಯಸ್ಸಾದ ಹಿರಿಯ ಮನಸ್ಸಿಗೆ ಆದ ನೋವು ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಸೊ ನಾವೆಲ್ಲ ಇದನ್ನು ಯೋಚಿಸಬೇಕು ಅಲ್ವಾ?